ಹಸುಗಳಿಗೆ ಮೇವಿನ ಕೊರತೆ. ಒಂದೇ ಬಾರಿ 2000 ಹಸುಗಳನ್ನ ಕಂಡು ಬೆರಗಾದ ಗ್ರಾಮಸ್ಥರು. ಹಸುಗಳನ್ನ ಬೆರಗಾಗಿ ನೋಡುತ್ತಾ ನಿಂತ ಮಡ್ಲೇರಿ ಗ್ರಾಮದ ಜನ. ಹಾಡು ಹಗಲೇ ಗ್ರಾಮದೊಳಗೆ ಸರಿ ಸುಮಾರು 2000 ಅಧಿಕ ಹಸುಗಳನ್ನ ಕಂಡು ಗ್ರಾಮದ ಜನ ಬೆಚ್ಚಿ ಬಿದ್ದಿದ್ದಾರೆ ಅಥವಾ ಬೆರಗಾಗಿದ್ದಾರೆ ಅಂತ ಹೇಳಬಹುದು. ಅರೆ, ಇದೇನಪ್ಪ, ಇಷ್ಟೊಂದು ಹಸುಗಳು ಒಟ್ಟೊಟ್ಟಿಗೆ ಬರ್ತಾ ಇವೆ, ಈ ಹಸುಗಳು ಎಲ್ಲಿಂದ ಬಂದ್ವು, ಇವುಗಳನ್ನ ಯಾರು ಕರೆದುಕೊಂಡು ಬಂದ್ರು, ಜೊತೆಗೆ ಈ ಹಸುಗಳಿಗೆ ಏನ್ ಬೇಕಾಗಿದೆ, ಹೀಗೆ ಹಲವಾರು ಚರ್ಚೆಗಳು ಆರಂಭ ಆಗುತ್ತವೆ ಈ ಒಂದು ಹಸುಗಳನ್ನ ಕಂಡ ತಕ್ಷಣ. ಈ ಎಲ್ಲಾ ಹಸುಗಳು ಕೊಪ್ಪಳ ಮೂಲದ ಹಸುಗಳು ಅಂತ ಗುರುತಿಸಲಾಗಿದೆ. ಮೇವಿನ ಕೊರತೆಯಿಂದಾಗಿ ಈ ದನಗಳನ್ನ ಆ ಕಡೆ ಮೇಸಲು ಹೊಡೆದುಕೊಂಡು ಬಂದಿದ್ದಾರೆ ಎನ್ನಲಾಗಿದೆ. ಜನರು ಏಕಾಏಕಿ ಇಷ್ಟೊಂದು ಹಸುಗಳನ್ನ ಕಂಡು ಬೆಸ್ತು ಬಿದ್ದಿದ್ದಂತೂ ಸತ್ಯ. ಸುಮಾರು 2000 ಹೆಚ್ಚಿನ ಜಾನುವಾರುಗಳು ಗ್ರಾಮ ಒಂದರಲ್ಲಿ ಏಕಾಏಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇಡೀ ಊರಿಗೆ ಊರು ಜನ ಬೆರಗಾಗಿ ನಿಂತಿರುವಂತಹ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಮಡ್ಲೇರಿ ಗ್ರಾಮದಲ್ಲಿ ಹಾಡು ಹಗಲೆ ಈ ಘಟನೆ ನಡೆದಿದೆ. ಗ್ರಾಮದಲ್ಲಿ ಏಕಾಏಕಿ ಸುಮಾರು 2000 ಅಧಿಕ ಹಸುಗಳು ಆಗಮಿಸಿದ್ದು ಊರಿಗೆ ಊರೇ ಒಂದ್ ರೀತಿ ಆಶ್ಚರ್ಯದಿಂದ ನಿಂತು ನೋಡ್ತಾ ಇದೆ. ರಾಜ್ಯದಲ್ಲಿ ಬರಗಾಲ, ಮೇವು ಇಲ್ಲ, ನೀರಿಲ್ಲ, ಹಾಗಾಗಿ ಹಸುಗಳನ್ನ ಸಾಕೋದು ಹೇಗೆ, ಅವುಗಳ ಹೊಟ್ಟೆಯನ್ನ ತುಂಬಿಸೋದು ಹೇಗೆ, ಹೀಗಾಗಿ ಅವುಗಳ ಮಾಲೀಕರು ಅವುಗಳನ್ನ ಮೇಯಿಸೋದಿಕ್ಕೆ ಅಂತ ಇದ್ದ ಕಡೆ ಹೊಡೆದುಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗಿದೆ.